ಹಾಡ್ಕೊಳ್ಳೋರ್ ಮುಂದೆ ನನ್ ಜಾರ್ ಬಿದ್ದಂಗ ಆಗೋಯ್ತು. ಜಾಹ್ನವಿ, ಏನಾಯ್ತಮ್ಮ? ನೀವು ಸುಮ್ಮನೆ ಇರಿ, ಇನ್ನ ಏನಾಗ್ಬೇಕು? ಇನ್ನ ಏನಾಗ್ಬೇಕಾಗಿತ್ತು? ಕಣ್ಣಿಂದ ಎಲ್ಲ ನೀವೇ ನೋಡಿದ್ರಲ್ಲ, ಇನ್ನ ಸಮಾಧಾನ ಆಗಿಲ್ಲ ಅಲ್ಲ ನಿಮ್ಗೆ? ಸಾಧಿಸ್ಬಿಟ್ರಿ ಮಾವ, ನೀವು ಸಾಧಿಸ್ಬಿಟ್ರಿ. ನಾನು ಈ ತರ ಎಲ್ಲೂ ನೋಡಿರ್ಲಿಲ್ಲ, ನಿಮ್ಮನ್ನ ನಂಬೋದಕ್ಕೆ ಸಾಧ್ಯನೇ ಇಲ್ಲ. ಅಲ್ಲ ಮಗು, ಯಾರೀ ಮಗು? ಯಾರ ಮಗು? ನಾನಾ? ನಿಮಗ್ ಮಾಡೋದಿಕ್ ಬೇರೆ ಕೆಲ್ಸ ಇಲ್ವಾ? ಹೋಗ್ರಿ ಆಚೆ. ಜಾನು, ನಿನ್ ಬಾಮ್ಮ ಸ್ವಲ್ಪ ರೆಸ್ಟ್ ತಗೋ. ಬನ್ನಿ ಮೇಡಮ್, ಬನ್ನಿ. ನೀವೊಬ್ಬರೇ ಬಾಕಿ ಇದ್ದಿತ್ತು ಬುದ್ಧಿವಾದ ಹೇಳೋದಿಕ್ಕೆ. ಅವ್ರು ಹೇಳಾಯ್ತು, ಇವ್ರು ಹೇಳಾಯ್ತು, ಎಲ್ಲರೂ ಅಂದ್ಬಿಡಿ, ನಾನು ಕೇಳ್ತೀನಿ, ಕೂತ್ಕೊಂಡು ಆರಾಮಾಗಿ. ಪಾವನ ಆಗುತ್ತೆ ನನ್ನ ಲೈಫ್. ನೀವು ಸರಿಯಾಗಿದ್ದಿದ್ರೆ ನನ್ಗೆ ಯಾಕೆ ಈ ಪರಿಸ್ಥಿತಿ ಬರ್ತಾ ಇತ್ತು? ಜಾನು, ಸಮಾಧಾನ ಮಾಡ್ಕೊಮ್ಮ. ನಿನ್ ನೋವು ಸಂಕಟ ಇಲ್ಲ ನಮ್ಗೆ ಅರ್ಥ ಆಗುತ್ತೆ. ನಿನ್ನ ಮನಸ್ಥಿತಿ ಸರಿ ಇಲ್ಲ ನೋಡು. ನೀನೇನು ಹೆದರ್ಕೊಳ್ಬೇಡ, ನಿನ್ನ ಜೊತೆಗೆ ನಾವೆಲ್ಲ ಇದ್ದೀವಿ. ಧೈರ್ಯವಾಗಿರು ಪುಟ್ಟ, ಧೈರ್ಯವಾಗಿರು. ಬಿಟ್ಟರಿ, ಏನ್ ಮಾಡ್ತಾ ಇದ್ದೀರಾ ನೀವು? ತಲೆ ಕೆಟ್ಟಿದ್ಯಾ ನಿಮ್ಗೆ? ಉಸಿರು ಕಟ್ತಾ ಇದೆ ನನ್ಗೆ. ದೂರ ಹೋಗಿ ನೀವು, ದೂರ ಹೋಗಿ. ಸಂತೋಷವಾಗಿತ್ತು, ನಾನು ಎಷ್ಟು ಖುಷಿಯಾಗಿತ್ತು. ಎಲ್ಲ ಸೇರ್ಕೊಂಡು ಹೊಟ್ಟೆ ಹೊರ್ಕೊಂಡ್ಬಿಟ್ರಿ, ನನ್ನ ಲೈಫ್ನ ಹಾಳು ಮಾಡ್ಬಿಟ್ರಿ. ಜಾನು ನೋಡು, ಬಾ ಒಂದ್ ಸ್ವಲ್ಪ ಹೊತ್ತು ರೆಸ್ಟ್ ತಗೋ. ನೀನ್ ಏನು ಬೇಕಾಗಿಲ್ಲ. ನೀವೇನ್ ಡಾಕ್ಟ್ರಾ? ಏನ್ ನೀನ್ ನಂಗೆ ಹೇಳೋದು? ನನ್ಗೇನ್ ಬುದ್ಧಿ ಇಲ್ಲ ಅಂತಾನ? ನಾನು ಗೊತ್ತು ನಾನು ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ. ಏನ್ ನೀವು ಎಲ್ಲರಿಗೂ ಹೋಗ್ಬಿಟ್ಟು ಫ್ರೀ ಅಡ್ವೈಸ್ ಕೊಡ್ತೀರಲ್ಲ? ನನಗೆ ಗೊತ್ತು ಅಕ್ಕ, ನಿಮಗೆ ಸಂತೋಷ ಉಕ್ಕಿ ಹರಿತಾ ಇದೆ ಅಂತ. ಹಾಗಂತ ನಾನು ನಿಮ್ಮ ಜೊತೆ ಸೇರ್ಕೊಂಡ್ರು ಡ್ಯಾನ್ಸ್ ಮಾಡೋದಕ್ಕೆ ಆಗೋದಿಲ್ಲ. ಪರಿಜ್ಞಾನ ಬಿಡುವ ನಿಮಗೆ. ಗಂಡ ಸತ್ತೋಗಿದ್ದಾರೆ, ದುಃಖದಲ್ಲಿದ್ದೀನಿ. ಇವಾಗ ಇವರು ನನ್ನ ಫಿಲಮಿಗೆ ಕರ್ಕೊಂಡು ಹೋಗ್ತಾರಂತೆ. ಓಕೆ, ತಪ್ಪಾಯ್ತು, ಐ ಆಮ್ ಸಾರಿ. ನಾನು ಬೇಕಾಗಿಲ್ಲ ನಿಮ್ಮ ಸಾರಿ. ನನ್ನ ಗಂಡನ ಸಾವಿಗೆ ಕಾರಣ ಆದವ್ರ ಜೊತೆ ನಾನು ಯಾವುದೇ ಕಾರಣಕ್ಕೂ ಸಂಬಂಧ ಇಟ್ಕೊಳ್ಳೋದಿಲ್ಲ. ಸಮಾಧಾನ ಆಯ್ತಲ್ಲ ಮಾವ ನಿಮ್ಗೆ? ಅಂತೂ ಇಂತೂ ನನ್ನ ಗಂಡನ ಮೇಲೆ ಕಳಿಸ್ಬಿಟ್ರಿ, ಖುಷಿ ಪಡಿ. ಯು ಶುಡ್ ಬಿ ರಿಯಲಿ ಹ್ಯಾಪಿ. ಅಲ್ಲಮ್ಮ, ಅದು ಸುಮ್ಮನೆ ಇರಿ ಮಾವ, ನೀವು ಸುಮ್ಮನೆ ಇರಿ. ಒಂದು ಚಾನ್ಸ್, ನನ್ನ ಗಂಡಂಗೆ ಒಂದೇ ಒಂದು ಚಾನ್ಸ್ ನೀವು ಕೊಡ್ಬೋದಾಗಿತ್ತು. ಯಾವ ಮನುಷ್ಯ ಬದಲಾಗಲ್ಲ ಮಾವ, ಎಲ್ಲರೂ ಬದಲಾಗ್ತಾರೆ. ನನ್ನ ಗಂಡನು ಬದಲಾಗ್ತಿದ್ರು ಏನೋ, ಆದ್ರೆ ನೀವು ಗೇಮ್ ಮಾಡ್ಬಿಟ್ರಿ. ನೀವು ನನ್ ಹಾಗೆ ನನ್ ಹೀಗೆ ಅಂತ ಕುಚ್ಚಿಳಿಸ್ತಿರಲ್ಲ, ನಿಮ್ ಮಗನ ಜೊತೆ ಒಂದ ದಿನನಾದ್ರೂ ಪ್ರೀತಿಯಿಂದ ಇದ್ರ, ನೀವು ಅವ್ರನ್ನ ಪ್ರೀತಿಯಿಂದ ಮಾತಾಡ್ತಿದ್ರ? ಇಲ್ಲ, ಮಾತಾಡಿಸ್ಲಿಲ್ಲ ನೀವು.
ಜನ್ಮ ಕೊಟ್ಟ ತಂದೆ ಜನ್ಮ ಕೊಟ್ಟ ತಂದೆನೆ ತನ್ನ ಮಗಂಗೆ ಶತ್ರು ಆಗ್ಬಿಟ್ರೆ ಮನುಷ್ಯನ ಗತಿ ಏನಾಗ್ಬೇಕು ಮಾವ? ಕೊನೆ ತನಕನು ನನ್ನ ಗಂಡಂಗೆ ಹಾಕೋರ್ಗಿತ್ತು. ಇಲ್ಲ ಪುಟ್ಟ, ನಾನೇನು ಮಾಡಿಲ್ಲ. ಹಾಗೆಲ್ಲ ನಾನು ನನ್ನ ಮಗನ ದ್ವೇಷ ಮಾಡಿಲ್ಲ. ಹಾಗಾದ್ರೆ ಯಾಕೆ ಹೀಗೆಲ್ಲ ಆಯ್ತು ಹೇಳಿ ಮಾವ? ಯಾಕೆ ನನ್ನ ಗಂಡ ಸತ್ತೋದ್ರು? ಯಾಕವ್ರು ನನ್ನ ಬಿಟ್ಟೊಂಟೋದ್ರು? ಹಲೋ ಸ್ವಾತಿ, ಹೇಗಿದ್ದೀಯಾ? ನೀನು ಹೇಳ್ದೆ ಕೇಳ್ದೆ ಮನೆ ಬಿಟ್ಟು ಬಂದರೆ ನಾವು ಏನು ಅನ್ಕೋಬೇಕು? ನಮಗೂ ಭಯ ಆಗಲ್ವಾ? ಹೇಮಂತ್ ಫೋನ್ ಮಾಡಿದ್ಮೇಲೆ ನಮಗೆ ಗೊತ್ತಾಗಿತ್ತು ನೀ ಮನೆ ಬಿಟ್ಟು ಹೋಗಿದ್ದೀಯಾ, ಅಲ್ಲಿದ್ದೀಯಾ ಅಂತ. ನಾನು ಮಾತಾಡ್ತಾನೆ ಇದ್ದೀನಿ, ನೀನು ಸುಮ್ಮನೆ ಇದೆಯಲ್ಲ, ನನ್ನ ಕೆಲಸ ಇಲ್ಲದೆ ಇಲ್ಲಿ ಬಂದಿನಿ ಅಂತ ಅಂದ್ಕೊಂಡ್ಯಾ? ನೀವಿಲ್ಲಿ ಬರೋ ಅವಶ್ಯಕತೆ ಇರಲಿಲ್ಲ, ಮತ್ತ್ಯಾಕೆ ಬಂದ್ರಿ? ನೋಡು, ನಾನು ಫೋನ್ ಮಾಡಿದ್ರೆ ನೀನು ಫೋನ್ ರಿಸೀವ್ ಮಾಡಲ್ಲ ಅಂತ ಗೊತ್ತಿತ್ತು, ಅದಕ್ಕೆ ಹೇಳ್ದೇ ನಾನು ಇಲ್ಲಿಗೆ ಬಂದೆ. ಏನಿದೆ ಮಾತಾಡೋದಕ್ಕೆ? ಎಲ್ಲ ವಿಷಯ ಮುಗ್ದೋಗಿದೆ ಅಲ್ಲ ಸ್ವಾತಿ. ಸಂಸಾರ ಅಂದಮೇಲೆ ಒಂದು ಮಾತು ಬರುತ್ತೆ ಹೋಗುತ್ತೆ, ಸಂಬಂಧ ಅಂದಮೇಲೆ ಮನಸ್ತಾಪ ಕೋಪ ಇವೆಲ್ಲ ಕಾಮನ್ನು. ನೋಡು, ಒಟ್ಟಿಗೆ ಕೂತು ಮಾತಾಡ್ಕೊಂಡ್ರೆ ಇದನ್ನೆಲ್ಲ ಬಗೆಹರಿಸ್ಕೊಳ್ಬೋದು. ನಿಂತಿರೋ ಭೂಮಿ ಕುಸ್ತಾದ್ಮೇಲೆ ಯಾವ ಆಧಾರನ ಇಟ್ಕೊಂಡು ಮಾತಾಡಕ್ಕೆ ಸಾಧ್ಯ ಬಾವ? ಯಾವತ್ತಾದ್ರೂ ಒಂದಿನ ನೆಲ ಕುಸಿಲೇಬೇಕಲ್ವಾ? ನಮ್ಮ ಸಂಬಂಧದ ಅಡಿಪಾಯನೇ ಕುಸ್ತೋಗಿದೆ. ನೀವೆಲ್ಲರೂ ಮೋಸಗಾರರು, ವಂಚಕರು. ನನ್ನ ಆಸೆ ಕನಸುಗಳಿಗೆ ಮೋಸ ಮಾಡಿದ್ದೀರಿ, ನನ್ನ ಭವಿಷ್ಯದ ಜೊತೆ ಆಟ ಆಡಿದ್ದೀರಿ. ನಿಮ್ಗೆಲ್ಲರಿಗೂ ಸತ್ಯ ಗೊತ್ತಿತ್ತು, ಆದರೂ ನೀವ್ಯಾರೂ ನನ್ನ ಹತ್ರ ಬಾಯಿ ಬಿಡಲಿಲ್ಲ. ನಿಮ್ಮಮ್ಮ ನನ್ನ ಮಗಳು ಅಂತ ಹೇಳ್ತಿದ್ರು, ಅವ್ರಿಗೂ ಅನಿಸ್ಲಿಲ್ವಾ ನನ್ನ ಹತ್ರ ಸತ್ಯ ಹೇಳಬೇಕು ಅಂತ? ಜೀವಕ್ಕಿಂತ ಹೆಚ್ಚಾಗಿ ಪ್ರಶಾಂತ್ ನನ್ನ ಪ್ರೀತಿಸ್ತೀನಿ ಅಂತ ಹೇಳ್ತಿದ್ರು, ಆದರೆ ನನ್ನ ಪ್ರೀತಿಗೆ ಬೆಂಕಿ ಇಡೋ ಅಂತ ಸತ್ಯನ ಮುಚ್ಚಿಟ್ಕೊಂಡಿದ್ರಲ್ಲ. ಯಾತಕ್ಕೋಸ್ಕರ ನಾನು ಆ ಮನೆಗೆ ಬರಬೇಕು? ಈ ಮೋಸದ ಸಂಬಂಧಗಳು ನನಗೆ ಬೇಕಾಗಿಲ್ಲ ಸ್ವಾತಿ. ನನ್ನ ತಮ್ಮ ತಪ್ಪು ಮಾಡಿದಾನೆ ನಿಜ, ಆದರೆ ಅದಕ್ಕೆಲ್ಲ ಕಾರಣಗಳಿದೆ. ನೀನು ನನ್ನ ಜೊತೆ ನಮ್ಮ ಮನೆಗೆ ಬಾ, ಅಲ್ಲಿ ಕೂತ್ಕೊಂಡು ಮಾತಾಡೋಣ. ನಾನು ಯಾಕೆ ಆ ಮನೆಗೆ ಬರಬೇಕು? ಹಾಗಂದ್ರೆ ಹೇಗೆ? ನೀನು ಆ ಮನೆ ಸೊಸೆ. ಸೊಸೆ? ಆ ಮನೆಗೆ ನನಗಿಂತ ಮುಂಚೆ ಬೇರೆಯೊಬ್ಳು ಸೊಸೆ ಆಗಿ ಬಂದಿದ್ಲು ಅಲ್ವಾ ಬಾವ? ಆ ಮನೇಲಿ ನನಗೆ ಎರಡನೇ ಸ್ಥಾನ ಅಂತ ಗೊತ್ತಿದ್ದಿದ್ರೆ ಆ ಮನೆಯಾಗಿ ಸೊಸೆಯಾಗಿ ನಾನು ಕಾಲಿಡ್ತಾನೆ ಇರಲಿಲ್ಲ. ಸ್ವಾತಿ, ನೀನು ಮಿಸ್ಟೇಕ್ ಮಾಡ್ಕೊಂಡಿದ್ಯ, ಅದು ಮುಗಿದು ಹೋದ ಅಧ್ಯಾಯ. ಆ ಹುಡುಗಿ ನಮ್ಮನೆ ಕಾಲಿಟ್ಟೇ ಇಲ್ಲ, ಇದೆಲ್ಲ ನಡೆದಿದ್ದು ನ್ಯೂಯಾರ್ಕಲ್ಲಿ, ಈಗ ಡೈವರ್ಸ್ ಕೂಡ ಆಗಿದೆ. ಛೀ, ನಿಲ್ಸಿ ಬಾವ. ನನ್ನ ಗಂಡನ ಪ್ರೀತಿ ಹಂಚೋಗಿದೆ ಅಂತ ಗೊತ್ತಾದ್ಮೇಲೇನು ನಾನು ಅದನ್ನು ಅಂಬಲಿಸ್ಕೊಂಡು ಬರೋದಕ್ಕೆ ಐ ಆಮ್ ನಾಟ್ ಡೆಸ್ಪರೇಟ್. ಸ್ವಾತಿ, ನಿನಗೆ ಕೋಪ ಬಂದಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನನ್ನ ತಮ್ಮ ತಪ್ಪು ಮಾಡಿದಾನೆ ನಿಜ, ಅವನ ಕೆನ್ನೆಗೆ ಎರಡು ಹೊಡಿ, ಆದರೆ
ಅವನು ತುಂಬ ಪಶ್ಚಾತ್ತಾಪ ಪಟ್ಟಿದ್ದಾನಮ್ಮ. ನಿನ್ನನ್ನು ನೋಡಬೇಕು, ನಿನ್ನ ಹತ್ರ ಸಾರಿ ಕೇಳಬೇಕು ಅಂತ ಕಾಯ್ತಾ ಇದ್ದಾನ ಅವನು. ಯಾಕೆ ನಗ್ತಿದ್ಯಾ? ನಾನು ಸುಳ್ಳು ಹೇಳ್ತಿಲ್ಲ ಸ್ವಾತಿ. ನೀವೆಲ್ಲ ಎಷ್ಟು ಸತ್ಯವಂತರು ಅಂತ ಈಗಾಗಲೇ ಗೊತ್ತಾಗಿದೆ. ನೀವು ಹೇಳಿದಾಗೆ ಪ್ರಶಾಂತ್ ರೆಗ್ರೆಟ್ ಮಾಡಿದ್ರೆ ಅವರೇ ಬರಬೇಕಾಗಿತ್ತು. ನನ್ನ ಎದುರಿಗೆ ನಿಂತು ಸ್ವಾತಿ ಮನೆಗೆ ಬಾ ಅಂತ ಕರಿಬೇಕಾಗಿತ್ತು. ಹೋಗಲಿ, ನನ್ನ ಮುಂದೆ ಬರೋದಕ್ಕೆ ಧೈರ್ಯ ಇಲ್ಲದೆ ಹೋದ್ರೂ ಪರವಾಗಿಲ್ಲ. ಅಟ್ಲೀಸ್ಟ್ ಒಂದು ಫೋನ್ ಕಾಲ್ ಮಾಡಿ ಸ್ವಾತಿ ನನ್ನಿಂದ ತಪ್ಪಾಗಿದೆ ಅಂತ ಹೇಳಿದ್ರು. ಅವ್ರ ಬಗ್ಗೆ ನಾನು ಎಷ್ಟು ವಿಶ್ವಾಸ ಇಟ್ಕೋತಿದ್ದೆ. ಆದರೆ ನನ್ನ ಗಂಡ ಅಂದ್ಕೊಂಡಿರೋ ಆ ಪ್ರಾಣಿ ಮೋಸಗಾರ ಅಷ್ಟೇ ಅಲ್ಲ, ಹೇಡಿ, ಅ ಬಿಗ್ ಹಿಪೋಕ್ರೈಟ್. ನಾನು ಸತ್ತಿದ್ದೀನೋ ಬದುಕಿದ್ದೀನೋ ಅಂತ ಕಿಂಚಿತ್ತು ಕಾಳಜಿ ಇಲ್ಲದೆ ಇರೋನು. ಪ್ರೀತಿ ಇಲ್ಲದೆ ಹೋದರೆ ಹಾಳಾಗೋಗ್ಲಿ, ಮನುಷ್ಯತ್ವ ಕೂಡ ಇಲ್ದಿರೋ ಈ ಸಂಬಂಧಕ್ಕೆ ಯಾವ ಭಾವನೆನೂ ಇಲ್ಲ ಬಾವ. ಐ ಹೇಟ್ ಹಿಮ್. ನಾನು ನಿಮ್ಮ ತಮ್ಮನ್ನ ದ್ವೇಷಿಸ್ತೀನಿ. ಯಾರು? ನಿನ್ನ ಫ್ರೆಂಡ್ ಅನ್ಕೋ. ನನ್ನ ಫ್ರೆಂಡಾ? ನನಗೆ ಗೊತ್ತಾಗ್ತಾ ಇಲ್ಲ. ಶರ್ಮಿಳಾ ಅಂತ, ಡಾಕ್ಟರ್. ನನ್ನನ್ನು ನೋಡಕ್ ಬಂದ್ರ? ಹೌದು, ನಿನ್ನನ್ನು ನೋಡಕ್ಕಂತಾನೆ ಬಂದಿದ್ದು. ಹೇಗನ್ನಿಸ್ತಿದೆ ಈಗ? ಅಲ್ಲ, ನನಗೆ ಹುಷಾರಿಲ್ಲ ಅಂತ ಯಾರಾದರೂ ಹೇಳಿದ್ರ? ಹುಷಾರಿಲ್ಲ ಅಂತಲ್ಲ, ಏನಾಗಿದೆ ನಿನಗೆ? ಚೆನ್ನಾಗೇ ಇದೆಯಾ? ನಿನ್ನ ಮನ್ಸಿಗೆ ತುಂಬ ಬೇಜಾರು ಮಾಡ್ಕೊಂಡಿದ್ಯಾ? ಬಂದು ಒಂದೆರಡು ಸಮಾಧಾನದ ಮಾತುಗಳನ್ನ ಹೇಳಿ ಅಂತ ನಿಮ್ಮ ಮನೆಯಿಂದ ಫೋನ್ ಬಂದಿತ್ತು. ನೋಡು, ನಿನ್ನ ಚೆಕಪ್ ಮಾಡೋಕ್ಕೆ ನನ್ನ ಸ್ಟೆಥಾಸ್ಕೋಪ್ ಆಗಲಿ, ಬಿ ಪಿ ಅಪರೇಟಸ್ ಆಗಲಿ ಏನೂ ತೊಗೊಂಡು ಬಂದಿಲ್ಲ. ಜಸ್ಟ್ ಹೀಗೆ ಮಾತಿನ ಮುಖಾಂತರ ಒಂದೆರಡು ಸಮಾಧಾನದ ಮಾತುಗಳು ಹೇಳೋಣ ಅಂತ ಬಂದಿದ್ದೀನಿ ಅಷ್ಟೆ. ಹೌದಾ? ಹ್ಞೂ, ಇರಲಿ ಬಿಡು. ಕಷ್ಟಗಳು ಯಾರ ಜೀವನದಲ್ಲಿ ಬರಲ್ಲ, ಎಲ್ಲರ ಜೀವನದಲ್ಲೂ ಬರುತ್ತೆ. ಅದ್ರ ಬಗ್ಗೆ ಯಾವುದೇ ಹಿಂಜರಿಕೆ ಮುಜುಗರ ಬೇಡ. ಏನೇ ವಿಷಯ ಇದ್ರೂ ಯು ಕ್ಯಾನ್ ಶೇರ್ ವಿತ್ ಮೀ. ಹಾಗೇನೆ ನನಗೆಲ್ಲ ವಿಚಾರ ಗೊತ್ತಾಗಿದೆ. ನಾನು ನಿನಗೆ ಸಿಂಪತಿ ತೋರಿಸ್ತಾ ಇಲ್ಲ, ಸಲಹೆ ಕೊಡಕ್ಕೆ ಬಂದಿದ್ದೀನಿ. ನಿಮಗೆ ಸಮಸ್ಯೆಗಳು ಎಲ್ಲಿ ಶುರು ಆಗುತ್ತೆ ಗೊತ್ತಾ? ನಮ್ಮ ಸ್ಥಿತಿನ ನಾವು ಒಪ್ಕೊಳ್ಳದೆ ಹೋದಾಗ. ಪ್ರತಿಯೊಬ್ಬ ಮನುಷ್ಯನಿಗೂ ಅವನದೇ ಆದ ಸ್ಥಾನಮಾನ ಸ್ಥಿತಿಗತಿಗಳು ಇರುತ್ತೆ. ಆ ಸ್ಥಿತಿಗತಿಗಳನ್ನ ಒಪ್ಕೊಂಡ್ಬಿಟ್ರೆ ಯಾವ ಸಮಸ್ಯೆಯೂ ಇರೋದಿಲ್ಲ. ಆದರೆ ಮನುಷ್ಯ ಬೇರೆದನ್ನೇ ಬಯಸ್ತಾನೆ ತಾನಿರೋದಕ್ಕಿಂತ. ಸೊ ಹಾಗಾಗಿ ಸಮಸ್ಯೆಗಳು ಶುರು ಆಗುತ್ತೆ. ಈಗ ನಿನಗೆ ಬಂದಿರೋ ಸ್ಥಿತಿನ ನೀನು ಮುಲಾಜಿಲ್ಲದೆ ಒಪ್ಕೋಬೇಕಾಗತ್ತೆ ಜಾನು. ಅದೇನೇನಾದರೂ ನೀನು ಒಪ್ಕೊಂಡ್ಬಿಟ್ರೆ ಯಾವುದು ಸಮಸ್ಯೆ ಅನ್ಸಲ್ಲ. ನೋಡು, ಸುಖ ಬಂದಾಗ ನಾವು ಯಾಕೆ ಬಂತು ಅಂತ ಪ್ರಶ್ನೆ ಮಾಡೋದಕ್ಕೆ ಹೋಗಲ್ಲ. ಹಾಗೆ ದುಃಖ ಬಂದಾಗಲೂ ಯಾಕೆ ಅಂತ ಪ್ರಶ್ನೆ ಮಾಡಬಾರ್ದು, ಅದನ್ನ ಒಪ್ಕೊಂಡ್ಬಿಡ್ಬೇಕು. ಇಷ್ಟು ದಿನ ನಿನ್ನ ಜೀವನದಲ್ಲಿ ಎಲ್ಲ ಇತ್ತು, ಈಗಾಗಿರೋದು ಒಂದು ಸಣ್ಣ ಬದಲಾವಣೆ ಅಷ್ಟೇ. ಅದನ್ನು ಒಪ್ಕೊಳ್ಳೋ ಮನ್ಸು ಮಾಡು, ಆಮೇಲೆ ನೋಡು ನಿನ್ನ ಮುಂದೆ ಇರೋ ಜೀವನ ಎಷ್ಟು ದೊಡ್ಡದಾಗಿ ಕಾಣಿಸುತ್ತೆ ಅಂತ. ನೋಡು, ನಿನ್ನ ಗಂಡನ ಆಯುಷು ಇದ್ದಿದ್ದೇ ಅಷ್ಟು ಅನ್ಕೋ. ಹೆಂಡತಿಯಾಗಿ ನೀನು ನಿನ್ನ ಕರ್ತವ್ಯಗಳನ್ನು ಮಾಡೋದ್ರಲ್ಲಿ ಏನಾದರೂ ತಪ್ಪಾಗಿದೆಯಾ? ಇಲ್ಲ. ಹಾಗಾದರೆ ಯಾತಕ್ಕೆ ನೊಂದ್ಕೊಳ್ತೀಯ? ನಿನ್ನ ಗಂಡ ಅವನ ಇತಿಮಿತಿಗಳನ್ನು ಅರ್ಥ ಮಾಡ್ಕೋಬೇಕಾಗಿತ್ತು. ಅವ್ರ ಕರ್ತವ್ಯಗಳನ್ನು ಪೂರೈಸಿಲ್ಲ ಅವರು ಸರಿಯಾಗಿ. ಅದ್ರ ಬಗ್ಗೆ ಯೋಚನೆ ಬಿಟ್ಬಿಡು. ಈಗ ನಿನ್ನ ಜೀವನ ತುಂಬ ದೊಡ್ಡದಿದೆ, ಅದ್ರ ಕಡೆ ಗಮನ ಹರಿಸು. ಸದ್ಯಕ್ಕೆ ನಿನ್ನ ಮನಸ್ಸೇ ನಿನಗೆ ಸಂಗಾತಿ, ಆ ಸಂಗಾತಿನ ಸರಿಯಾಗಿಟ್ಕೊ. ಅದ್ರ ಜೊತೆ ಗುದ್ದಾಟ ಕೇಳಿಬೇಡ. ಸರಿ. ಅಫ್ಕೋರ್ಸ್,
ನನಗೆ ಅರ್ಥ ಆಗತ್ತೆ, ನಿನಗೆ ತುಂಬ ನೋವಿದೆ. ಆದರೆ ಒಂದು ತಿಳ್ಕೊ ಜಾನು, ಕಾಲ ಎಲ್ಲನೂ ಮರೆಸತ್ತೆ. ಕಾಲದ ಜೊತೆ ನಿನ್ನ ನೋವು ಕೂಡ ಮಾಯುತ್ತೆ, ಖಂಡಿತ ಮಾಯಲೇಬೇಕು. ಒಂದೆರಡು ದಿನ ಈ ನೋವು, ಹತಾಶೆ, ದುಃಖ ಇದೆಲ್ಲ ನಿನ್ನ ಜೊತೆ ಇರುತ್ತೆ. ಆದರೆ ನಿನ್ನ ಮನಸ್ಸಿನ ಹತೋಟಿನಲ್ಲಿದ್ದರೆ ಎಲ್ಲ ಸರಿ ಹೋಗುತ್ತೆ. ನಿನ್ನ ಜೊತೆ ದೇವ್ರಿದ್ದಾನೆ, ನಾವಿದ್ದೀವಿ, ನಿಮ್ಮ ಮನೆ ಜನಗಳಿದ್ದಾರೆ. ಥ್ಯಾಂಕ್ಸ್. ನಿಂಗೆ ಗೊತ್ತಾ, ನಿನಗೆ ಒಳ್ಳೆ ಹೊರಗಿತ್ತಿ ಇದ್ದಾಳೆ, ನೀನು ಅವಳನ್ನ ಅರ್ಥ ಮಾಡ್ಕೋಬೇಕು. ತೇಜು ಅಕ್ಕನ? ಹೌದು, ಶಿ ಇಸ್ ವೆರಿ ನೈಸ್. ನೀನೇ ಯೋಚನೆ ಮಾಡು, ನನ್ನ ಓರ್ಗಿತ್ತಿಗೆ ಏನಾದರೆ ನನಗೇನು ಅನ್ನೋ ಈಗಿನ ಕಾಲದಲ್ಲಿ ನನ್ನ ಓರ್ಗಿತ್ತಿಗೆ ಹುಷಾರಿಲ್ಲ, ಆಕೆ ಮನಸ್ಥಿತಿ ಸರಿ ಇಲ್ಲ. ಬಂದು ಆಕೆಗೆ ಒಂದೆರಡು ಧೈರ್ಯದ ಮಾತುಗಳನ್ನ ಹೇಳಿ ಅಂತ ನನ್ನ ಹತ್ರ ಬಂದು ಕೇಳಿಕೊಂಡ್ರು. ಎಷ್ಟು ಒಳ್ಳೆಯವರಲ್ವಾ ಅವರು. ಅನುಮಾನನೇ ಇಲ್ಲ, ಶಿ ಇಸ್ ವೆರಿ ಗುಡ್ ಅಂಡ್ ಶಿ ಇಸ್ ವೆರಿ ಕ್ಲೋಸ್ ಟು ಮೀ. ಎಸ್, ನನಗೆ ಖುಷಿ ಅನಿಸುತ್ತೆ ನಿಮ್ಮಿಬ್ಬರ ಬಗ್ಗೆ ಮಾತಾಡೋದಕ್ಕೆ. ಗೆಟ್ ವೆಲ್ ಸೂನ್ ಜಾನು. ನಿನಗೇನೇ ಮಾನಸಿಕ ಸಮಸ್ಯೆ ಇದ್ದರೂ ನನಗೊಂದು ಫೋನ್ ಮಾಡು, ನಾನು ಬಂದು ನಿನಗೆ ಸಮಾಧಾನ ಹೇಳ್ತೀನಿ. ಓಕೆ? ಮನುಷ್ಯನಿಗೆ ಜೀವನದಲ್ಲಿ ತಾಳ್ಮೆ ಅನ್ನೋದು ತುಂಬ ಮುಖ್ಯ. ಸೊ ಡೋಂಟ್ ವರಿ, ಐ ಆಮ್ ವಿತ್ ಯು. ಓಕೆ? ಏನಿದು, ಮತ್ತೆ ಅಪ್ಸೆಟ್ ಆಗಿದ್ದಾಳ? ಅವಳ ಮುಖ ಚೆಹರೆ, ಅವಳ ಅಸಹನೆ ಗಮನಿಸಿದ್ರೆ ಹಾಗೆ ಕಾಣಿಸ್ತಾಳೆ. ಏನು ಮಾಡೋದೀಗ? ಏನಕ್ಕ ಹಾಗೆ ನೋಡ್ತಾ ಇದ್ದೀರಾ? ಏನೂ ಇಲ್ಲ ಜಾನು. ಮತ್ತೆ ನಿಮ್ಮ ಜೊತೆ ಜಗಳ ಆಡ್ಬೋದು ಅಂತನ? ಇಲ್ಲಪ್ಪ. ಡಾಕ್ಟರ್ ನನಗೆಲ್ಲ ಹೇಳಿದರು, ನಾನು ನಿಮ್ಮ ಜೊತೆ ತುಂಬ ಮಾತಾಡಿದ್ನಂತಲ್ವಾ? ಅಂಥದ್ದು ಏನೂ ಇಲ್ಲ ಜಾನು. ನೀವೇ ಡಾಕ್ಟ್ರನ್ನ ಕರೆಸಿದ್ರಂತೆ? ಹಾಂ, ನಿನ್ನ ಹತ್ರ ಮಾತಾಡಲಿ ಅಂತ ನಾನೇ ಕರೆಸಿದ್ದೆ. ನನಗೇನಾಗಿದೆ ಅಕ್ಕ? ಯಾಕೆ ಜಾನು? ನನಗೆ ಗೊತ್ತಾಗ್ತಿದೆ ನನಗೇನೋ ಆಗಿದೆ ಅಂತ, ಆದರೆ ಏನಾಗಿದೆ ಅಂತ ಅರ್ಥ ಆಗ್ತಾ ಇಲ್ಲ. ನಾನು ನಿಮ್ಗೇನು ಹೇಳಿದೆ ಹೇಳಿ? ಏನೂ ಇಲ್ಲ ಬಿಡು. ಇಲ್ಲ ಅಕ್ಕ, ನೀವು ಹೇಳಲೇಬೇಕು. ನಾನು ನಿಮ್ಗೇನು ಹೇಳಿದೆ ಅಂತ ನೀವು ಹೇಳಿ ಪ್ಲೀಸ್. ಅದು ನೀನು ಸಿನಿಮಾಗೆ ಹೋಗೋಣ, ಟಿಕೆಟ್ ಬುಕ್ ಮಾಡಿ ಅಂತ ಹೇಳಿದ್ದೆ. ಹ್ಞೂ ಅಕ್ಕ, ನಾನೇ ಹೇಳಿದ್ದೆ. ನಾನು ಟಿಕೆಟ್ ಬುಕ್ ಮಾಡಿ ಬಾ ಹೋಗೋಣ ಅಂತ ಕರೆದಾಗ ನಾನು ಆ ರೀತಿ ಎಲ್ಲ ಹೇಳಲೇ ಇಲ್ಲ ಅಂದ್ಬಿಟ್ಟೆ. ಹೌದಾ? ನಾನು ಹಾಗನ್ನ. ನಿಮಗೆ ಸಂತೋಷ ಇದ್ದರೆ ನೀವು ಹೋಗಿ ಬನ್ನಿ. ಇಂಥ ಪರಿಸ್ಥಿತಿನಲ್ಲಿ ನನ್ನನ್ನು ಯಾಕೆ ಕರಿತಾ ಇದ್ದೀರಾ ಅಂತ ಕೇಳಿಬಿಟ್ಟೆ. ನಿನ್ನ ದುಃಖದಲ್ಲಿ ನನಗೆ ಸಂತೋಷ ಇದೆ ಅಂತಲೂ ಹೇಳಿದೆ. ನಿನ್ನ ದುಃಖದಲ್ಲಿ ನನಗೆಂತ ಸಂತೋಷ ಜಾನು? ನಾನು ಹಾಗನ್ಬಾರ್ದಿತ್ತು ಅಕ್ಕ. ಐ ಆಮ್ ರಿಯಲಿ ಸಾರಿ.
ನಿಮ್ಗೆ ಹೇಳಿದ್ದೀನಿ, ಟಿಕೆಟ್ ಬುಕ್ ಮಾಡಿ ಅಂತ. ಆಮೇಲೆ ನಾನೇ ನಿಮಗೆ ಬೈತಿದ್ದೀನಿ. ಇದನ್ನೇ ಅಕ್ಕ, ಇದನ್ನೇ ನಾನು ಹೇಳಿದ್ದು, ನನಗೇನೂ ಆಗಿದೆ ಅಂತ. ಜಾನು ಜಾನು, ಎಲ್ಲ ಸರಿ ಹೋಗತ್ತೆ. ನಿನಗಾಗಿರೋ ಆಘಾತ ಏನೂ ಕಮ್ಮಿ ಅಲ್ಲ. ಯಾರಿಗೇ ಆಗಲಿ ಇದು ಸಹಿಸ್ಕೊಳ್ಳೋಕ್ಕಾಗದೇ ಇರುವಂಥ ನೋವು, ಅದು ನಿನ್ನಿಂದ ಈ ರೀತಿ ಮಾಡಿಸ್ತಾ ಇದೆ ಅಷ್ಟೇ. ಡಾಕ್ಟರ್ ಕೂಡ ಇದನ್ನ ಹೇಳಿದ್ರು, ನಾವು ಬಂದಿರೋ ಸಂದರ್ಭನ ಎಕ್ಸೆಪ್ಟ್ ಮಾಡ್ಬೇಕಂತೆ. ಯಾವಾಗ ನಮ್ಮನ್ನು ನಾವೇ ಒಪ್ಕೊಳ್ಳೋದಿಲ್ವೋ ಆವಾಗ ಈ ರೀತಿ ಎಲ್ಲ ಆಗತ್ತಂತೆ. ಲೈಫ್ ತುಂಬ ಕಷ್ಟ ಅನ್ಸತ್ತಂತೆ. ಅವ್ರು ಹೇಳ್ತಾ ಇರೋದು ನಿಜ.